हाय स्पर्धा मेणुकु तरबेती केंद्र के स्वागत इंदिना विशेषवाद तरगति इतिहास के संबंध पट्टिरुत्ते ಇತಿಹಾಸವು ಕೂಡ ನಿಮಗೊಂದು 200 ಕ್ವೆಶ್ಚನ್ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ತರಗತಿ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಪ್ರಥಮ ಕ್ವೆಶ್ಚನ್ ಯಾವ್ದಾಗಿದೆ ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ. ಇದು ಆಲ್ರೆಡಿ ಬಂದಿರತಕ್ಕಂತಹ ಕ್ವೆಶ್ಚನ್ನೇ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಜಾರಿಗೆ ತಂದ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಇದು ಎಲ್ರಿಗೂ ಗೊತ್ತೇ ಇದೆ. ಹೌದಾ? ನೋಡ್ರಿ, ಲಾರ್ಡ್ ವೆಲ್ಲೆಸ್ಲಿನ, ಲಾರ್ಡ್ ಡಾಲ್ ಹೌಸಿನ, ಲಾರ್ಡ್ ವಾರ್ಡ್ ನೆಸ್ಟಿಂಗ ಅಥವಾ ಲಾರ್ಡ್ ವಿಲಿಯಂ ಬೆಂಟಿಂಗ ಅಂತ ಕೇಳಿದ್ರೆ ಎಲ್ರೂ ಗೊತ್ತಿರ್ತಕ್ಕಂತ ಉತ್ತರವೇ ಲಾರ್ಡ್ ಡಾಲ್ ಹೌಸಿ ಅಂತ ಹೆಲ್ಪರ್ ನೋಡ್ತೀವಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂತ ಪದ್ಧತಿ ಲಾರ್ಡ್ ಡಾಲ್ ಹೌಸಿ ಹೆಲ್ಪರ್ ಜಾರಿ ತರ್ತಾನೆ. ಹಾಗಾದ್ರೆ ಲಾರ್ಡ್ ಡಾಲ್ ಹೌಸಿ, ಲಾರ್ಡ್ ಡಾಲ್ ಹೌಸಿ ಈತನ ಕಾಲಾವಧಿ ಎಷ್ಟಾಗಿತ್ತು? 1848 1856 ಯಾರು ಆಡಳಿತ ಮಾಡ್ತಾರೆ ಅಂದ್ರೆ ಲಾರ್ಡ್ ಡಾಲ್ ಹೌಸಿ ಆಡಳಿತ ಮಾಡ್ತಾನೆ. ಲಾರ್ಡ್ ಡಾಲ್ ಹೌಸಿ ಆಡಳಿತ ಮಾಡ್ತಾನೆ. ಈತ ಮೊಟ್ಟ ಮೊದಲು ಎಷ್ಟು ತಂದ ಅಂದ್ರೆ 1848 ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಅಂತ ತರ್ತಾನ್ರಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿ ಅನ್ನುವ ಪದ್ಧತಿ ಈತ ಜಾರಿಗೆ ತರ್ತಾನ. ಹಾಗಾದ್ರೆ ಹಿಂಗಂದ್ರೆ ಏನು ಅಂತ ನೋಡ್ಕೋದ್ರೆ, ಮೊದಲು ದೇಶೀಯ ಅರಸರಿಗೆ ಮಕ್ಕಳು ಇರ್ತಾ ಇರ್ಲಿಲ್ರಿ, ಅವ್ರು ದತ್ತಕ್ ಪಡಿತಾ ಇದ್ರು. ದತ್ತಕ್ ಪಡೆದಿರ್ತಕ್ಕಂತಹ ಮಕ್ಕಳನ್ನು ಉತ್ತರ ಅಧಿಕಾರವನ್ನು ಮುಂದಿನ ಅವರ ಆಸ್ತಿಗೆ ಅವ್ರು ಉತ್ತರಾಧಿಕಾರಿ ಆಗ್ತಾ ಇರ್ಲಿಲ್ಲ. ಆ ಆಸ್ತಿ ಯಾರಿಗೆ ಹೋಗ್ತಿತ್ತು ಅಂದ್ರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಹೋಗ್ತಾ ಇತ್ತು. ಇದೇ ಪದ್ಧತಿ ಯಾರು ತರ್ತಾನ ಅಂದ್ರೆ ಡಾಲ್ ಹೌಸಿ ತರ್ತಾನ. ಹಾಗಾದ್ರೆ ಈ ಪದ್ಧತಿಗೆ ಒಳಗಾಗಿರುವಂತಹ ಪ್ರಮುಖ ನಗರಗಳು ಯಾವುವು ಅಂತ ಕೇಳ್ತಾರ. ಹೌದಾ? ಈ ಪದ್ಧತಿಗೆ ಒಳಗಾಗಿರ್ತಕ್ಕಂತಹ ಪ್ರಮುಖ ನಗರಗಳು ಯಾವುವು ಅಂತ ಏನ್ಪರ್ ನೋಡಿದ್ರೆ ನಗರಗಳು ಯಾವುವು ಅಂತ ನೋಡ್ತಾ ಹೋದ್ರೆ, ಒಂದು ಫಸ್ಟ್ ಆರಂಭದಲ್ಲೇ ಹೋದಂತ ನಗರ ಯಾವುದು ಅಂದ್ರೆ ಆರಂಭದಲ್ಲೇ ಸತಾರ. 1848 ಎಕ್ಸಾಮಲ್ ಕ್ವಶನ್ ಆಗಿದೆ ಇದು ಕೂಡ. ಮೊಟ್ಟ ಮೊದಲು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಪದ್ಧತಿಗೆ ಒಳಗಾದ ಮೊದಲ ನಗರ ಯಾವುದು ಅಂತ ಕೇಳಿದ್ರೆ ಸತಾರ. ನೆಕ್ಸ್ಟ್ ಸಂಬಲ್ಪುರ್ 1849. ನೆಕ್ಸ್ಟ್ ಉದಯ್ಪುರ್ 1852. ನೆಕ್ಸ್ಟ್ ಝಾನ್ಸಿ 1853. ನೆಕ್ಸ್ಟ್ ನಾಗ್ಪುರ್ ಕಾನ್ಪುರ್ 1854. ಔದ್ 1856. ಇವು ಎಕ್ಸಾಮ್ ಅಲ್ಲಿ KPSC ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತಾರ ಅಂತ ಕೇಳಿದ್ರೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವ ಪದ್ಧತಿಗೆ ಒಳಗಾಗಿರುವ ನಗರಗಳನ್ನು ಅನುಕ್ರಮವಾಗಿ ಗುರುತಿಸಿ ಅಂತ ಕೇಳ್ತಾರ. ನೋಡ್ರಿ, ಸತಾರ 1848, ಸಂಬಲ್ಪುರ್ 1849, ಉದಯ್ಪುರ್ 1852, ಝಾನ್ಸಿ 1853, ನಾಗ್ಪುರ್ ಕಾನ್ಪುರ್ 1854, ಔದ್ 1856 ಅಂತ ಏನ್ಪರ್ ಹೋಗ್ತೀವಿ. ನೋಡ್ರಿ, ಇವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ಪದ್ಧತಿಗೆ ಒಳಗಾಗಿರ್ತಕ್ಕಂಥ ಪ್ರಮುಖ ನಗರಗಳು ಅಂತ ಏನ್ಪರ್ ಹೋಗ್ತೀವಿ. ಹಾಗಾದ್ರೆ ಇದು ಒಂದೇ ತೊಂದರೆ ಏನ್ರಿ ಅಂತ ಕೇಳಿದ್ರೆ, ಇಲ್ಲ, ಇನ್ನು ಬಹಳಷ್ಟು ಈತ ಕೆಲಸಗಳು ಕಾರ್ಯಗಳು ತಂದಿದಲ್ಲ. 1852-53 ಏನ್ ಮಾಡ್ದ ಅಂದ್ರ, ತಂತಿ ಮತ್ತು ಅಂಚೆ ಇಲಾಖೆ ಇಲಾಖೆಯನ್ನು ಆರಂಭ ಮಾಡ್ತಾನ. ಯಾರು? ಲಾರ್ಡ್ ಡಾಲ್ ಹೌಸಿ. ಹೌದಾ? ಇಲಾಖೆಯನ್ನು ಆರಂಭ ಮಾಡ್ತಾನ. ನೆಕ್ಸ್ಟ್ 1853 ಮುಂಬೈ ಟು ಠಾಣಾ ಪ್ರಥಮ ಬಾರಿಗೆ ರೈಲನ್ನು ಎಲ್ಪರ್ ಆರಂಭ ಮಾಡ್ತಾನ. ಹಾಗಾಗಿ ಈತನಿಗೆ ಏನಂತ ಕರೆಯಲಾಗ್ತದೆ ಅಂದ್ರೆ, ಭಾರತದ ರೈಲ್ವೆ ಸಾರಿಗೆಯ ಪಿತಾಮಹ ಅಂತ ಕರೆಯಲಾಗ್ತದೆ.
ಸ್ವಲ್ಪ ಹುಷಾರಿಲ್ರಿ. ಹೌದ, ರೈಲ್ವೆ ಸಾರಿಗೆಯ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ ಅಂದ್ರೆ ಇವರ ಡಾಲ್ ಹೌಸಿಗೆ ಏನ್ ಪರ್ ಕರಿತೀವಿ. ನೆಕ್ಸ್ಟ್ 1854ರಲ್ಲಿ ಚಾಲ್ಸುಡ್ ಕಾಯ್ದೆ, ಚಾಲ್ಸುಡ್ ಕಾಯ್ದೆ ಏನ್ ಪರ್ ಜಾರಿ ಮಾಡ್ತಾನೆ. ಈ ಕಾಯ್ದೆ ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಶಿಕ್ಷಣಕ್ಕೆ, ಉನ್ನತ ಹಂತದ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವ ಕಾಯ್ದೆ ಯಾವುದು ಅಂತ ಕೇಳಿದ್ರೆ ಚಾಲ್ಸುಡ್ ಕಾಯ್ದೆ 1854ರಲ್ಲಿ ಇದು ಆಗ್ತದ. ನೆಕ್ಸ್ಟ್ 1855ರಲ್ಲಿ ಸಂತಾಲರ ದಂಗೆ, ಬಂಗಾಳದಲ್ಲಿ ಏನಿದಾರಲ್ಲ ಬುಡಕಟ್ಟು ಜನ, 1855ರಲ್ಲಿ ಸಂತಾಲರ ದಂಗೆ ಎಲ್ಪ ನಡೀತದೆ. ಯಾರ ಅವಧಿಯಲ್ಲಿ ಸಂತಾಲರ ದಂಗೆ ನಡೀತು ಅಂತ ಕೇಳಿದ್ರೆ ಡಾಲ್ ಹೌಸಿ ಅವಧಿಯಲ್ಲಿ ನಡೀತದೆ. ಹೌದಾ, ಡಾಲ್ ಹೌಸಿ ಅವಧಿಯಲ್ಲಿ ಈ ದಂಗೆ ನಡೀತದ ನೋಡ್ರಿ. 1856ರಲ್ಲಿ ವಿಧವಾ ಪುನರ್ವಿವಾಹ ಕಾಯ್ದೆ, ಪುನರ್ವಿವಾಹ ಕಾಯ್ದೆ ಯಾರ್ ಜಾರಿಗೆ ತರ್ತಾರ ಅಂದ್ರ ಈ ಡಾಲ್ ಹೌಸಿ ಏನ್ ಪರ್ ಜಾರಿಗೆ ತರ್ತಾನ. ಇದು ಏನಾಯ್ತು ಅಂದ್ರೆ ಭಾರತದ ಸಂಸ್ಕೃತಿ ಮೇಲೆ ಮತ್ತು ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ನೀತಿಗೆ ಧಕ್ಕೆ ಬಂತು ಅನ್ನುವ ಕಾರಣಕ್ಕಾಗಿ 1857ರ ದಂಗೆ ನಡೀತದೆ. ಬಹಳಷ್ಟದ 1857ರ ದಂಗೆ ಕಾರಣ, ಅದರಲ್ಲಿ ಇದು ಒಂದು ಕೂಡ. ಹೌದ, ವಿಧವಾ ಪುನರ್ ವಿವಾಹ ಪದ್ಧತಿ ಜಾರಿ ಮಾಡ್ತೀವಿ ನಾವು. 1854ರಲ್ಲಿ ಕಲ್ಕತ್ತಾ ಟು ರಾಣಿಗಂಜ್, ಕಲ್ಕತ್ತಾ ಟು ರಾಣಿಗಂಜ್ಗೆ ಏನಪ್ಪ ರೈಲು ಸಂಪರ್ಕ ಹಾಕ್ತಾನೆ. ಮೊದಲು 1853ರಲ್ಲಿ ಮುಂಬೈ ಟು ಠಾಣೆಗೆ ರೈಲ್ವೆ ಸಂಪರ್ಕ ಹಾಕಿದ್ರ 1854ರಲ್ಲಿ ಕಲ್ಕತ್ತಾ ಟು ರಾಣಿಗಂಜ್ಗೆ ಏನಪ್ಪ ರೈಲ್ವೆ ಸಂಪರ್ಕ ಆಗ್ತದೆ. ಇನ್ನೂ ಸ್ವಲ್ಪ ಹೆಚ್ಚಿನ ಮಾಹಿತಿ ನೋಡ್ತಾ ಹೋದ್ರ 1856, ಕೆಲವೊಂದು ಬುಕ್ನಾಗ 59 ಅಂತಾನು ಇದೆ, ಬೆಂಗಳೂರು ಟು ಜೋಲಾರ್ಪೇಟ್ ತಮಿಳುನಾಡಿನ ಜೋಲಾರ್ಪೇಟ್ ರೈಲು ಆರಂಭವಾಗ್ತದೆ. ಮೊಟ್ಟ ಮೊದಲು ಕರ್ನಾಟಕದಲ್ಲಿ ಆರಂಭವಾದ ರೈಲು ಇದು. ಹಾಗಾದ್ರೆ ಈ ರೈಲು ಆರಂಭ ಮಾಡೋರು ಯಾರು ಅಂದ್ರೆ ಮಾರ್ಕ್ ಕಬ್ಬನ್ ಈ ರೈಲು ಆರಂಭ ಮಾಡಿದ್ದು. ನೆಕ್ಸ್ಟ್ 1882ರಲ್ಲಿ ಬೆಂಗಳೂರು ಟು ತುಮಕೂರು ಇದನ್ನು ರೈಲು ಆರಂಭ ಮಾಡಿದ್ದು ಯಾರು ಅಂತ ಕೇಳಿದ್ರೆ ಸಿ ರಂಗಾಚಾರ್ಲು ದಿವಾನ್. ಕರ್ನಾಟಕದಲ್ಲಿ ರೈಲ್ವೆ ಎಂಪರ್ ಆಗ್ತಾರೆ ನೋಡ್ರಿ. ಹಾಗಾದ್ರೆ ಡಾಲ್ ಹೌಸಿ ಮಾಡಿರ್ತಕ್ಕಂತ ಕಾರ್ಯಗಳು ಇಷ್ಟು ಅನ್ನೋದೆನ್ಪರ್ ನೋಡ್ತೀವಿ. ಇನ್ನೊಂದು ಇದು ಮಾಡಿರ್ತಾನೆ 1852ರಲ್ಲೇ ಬಿರುದು ಬಾವಲಿಗಳ ರದ್ದು ಪದ್ಧತಿ ಎನ್ಪರ್ ಜಾರಿ ಮಾಡ್ತಾನ. ಹೌದು, ಅದರಲ್ಲಿ ಏನಾಯ್ತು ಅಂದ್ರೆ ನಾನಾ ಸಾಹೇಬನಿಗೆ ಬರಬೇಕಾಗಿರ್ತಕ್ಕಂತ ವಾರ್ಷಿಕ 8 ಲಕ್ಷ ರೂಪಾಯಿ ವೇತನ ಏನ್ ಮಾಡ್ದ ಅಂದ್ರೆ ರದ್ದು ಪಡಿಸ್ಬಿಡ್ತಾನ್ರಿ ಇತ್ತ. ಹೌದಾ, ಹಾಗಾಗಿ ನಾನಾ ಸಾಹೇಬ್ ದಂಗೆ ಐತಿ. ಮತ್ತೆ ಯಾರಿಗಾರ ರೊಕ್ಕ ಬರೋದು ಸ್ಟಾಪ್ ಐತಿ ಅಂದ್ರೆ ಯಾರಿಗೂ ಸಿಟ್ಟು ಬರ್ತದೆ, ನಿಮಗೆ ಆಗ್ಲಿ ನನಗೆ ಆಗ್ಲಿ ನಾನಾ ಸಾಹೇಬ್ನಿಗೆ ಆಗ್ಲಿ ಸಿಟ್ಟು ಬರ್ತಾ. ಹಾಗಾಗಿ ದಂಗೆ ಹೇಳ್ತಾರ. ಹೌದಾ, ದಂಗೆ ಅದು ಹುಚ್ಚ ಚೆನ್ನಾಗಿ ಹೊಡೆದ ಹುಡಿತಾನವ ನಾನಾ ಸಾಹೇಬ. ಬರ್ಲಕ್ಕರ ಬರ ಮಕ್ಕಳ್ರಿ, ನೀವು ಎಲ್ಲಿಂದೋ ಬಂದು ನನ್ ರೊಕ್ಕ ಅಡಗಲ್ ಹಾಕ್ತೀರಿ ಅಂದ್ರೆ ಮತ್ತೆ ಸಿಟ್ಟು ಬರ್ತದ ಬರಲ್ರಿ. ಹಾಗಾಗಿ ಹುಚ್ಚ ಚೆನ್ನಾಗಿ ಹೊಡೆದ ಹುಡಿತಾನವ. ಹೌದಾ, ಆದ್ರೂ ಏನ್ ಮಾಡ್ತೀರಿ, ದುರಾದೃಷ್ಟ ನೇಪಾಳಕ್ಕೆ ಓಡ್ ಹೋದ. ಹೌದಾ ನೋಡ್ರಿ, ಇನ್ನೊಬ್ರು ಇದಾರೆ ಇಲ್ಲ, ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಏನ್ಪ ನೋಡ್ತೀವಿ. ಎಲ್ಲಾ ಆಪ್ಷನ್ಸ್ ಬಗ್ಗೆ ನೋಡೋಣ. ವಿಲಿಯಂ ಬೆಂಟಿಂಗ್ ಇವನ ಕಾಲಾವಧಿ ಎಷ್ಟು ಅಂದ್ರ 1828ರಿಂದ 1835ರವರೆಗೆ ಯಾರ ಆಡಳಿತ ಮಾಡ್ತಾರಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಆಡಳಿತ ಮಾಡ್ತಾನ್ರಿ. ಇವನ ಆಡಳಿತದಲ್ಲಿ ಏನೇನೆಲ್ಲ ಆಯ್ತು ನೋಡ್ರಿ. 1829ರಲ್ಲಿ ಸತಿ ಪದ್ಧತಿ ಆ ಕಾಲದಲ್ಲಿ ಭಾರಿ ಕಾಡಿದಂತಹ ಪದ್ಧತಿ ಯಾವ್ದಾಗ್ತದ್ರೆ ಇದು ಸತಿ ಸಾಗಮನ ಪದ್ಧತಿ.
ಸತಿ ಸಾಗಮನ ಪದ್ಧತಿ ಅಂದ್ರೆ ಗಂಡ ಸತ್ತ ತಕ್ಷಣ ಹೆಂಡತಿಗೂ ಕೂಡ ಅದೇ ಚಿತೆಯಲ್ಲಿ ಒಯ್ದು ಸುಡ್ತಕ್ಕಂತ ಪದ್ಧತಿ ಇದಾಗಿತ್ರಿ. ಬಹಳ ಅನಿಷ್ಟ ಪದ್ಧತಿ. ಈ ಪದ್ಧತಿ ರದ್ದುಪಡಿಸ್ತಾನ ಯಾರು? ವಿಲಿಯಂ ಬೆಂಟಿಂಗ್. ಇದಕ್ಕೆ ಒತ್ತಾಯ ಮಾಡಿದ ಯಾರು ಅಂದ್ರ ರಾಜಾರಾಮ್ ಮೋಹನ್ ರಾಯ. ರಾಜಾರಾಮ್ ಮೋಹನ್ ರಾಯರು ಅಂತ ಹೆಲ್ಪರ್ ಹುಡ್ತೀವಿ. ರಾಜಾರಾಮ್ ಮೋಹನ್ ರಾಯರ್ ಏನಾಗಿತ್ತು? ರಾಜಾರಾಮ್ ಮೋಹನ್ ರಾಯರು ಯಾಕೆ ಒತ್ತಾಯ ಪಡಿಸರು? ರಾಮ್ ಮೋಹನ್ ರಾಯರು ಬಹಳ ಚಿಕ್ಕವರಿದ್ರು, ಇನ್ನು ಅವ್ರ ಅಣ್ಣವರಿದ್ರು. ಯಾರು ಅಂದ್ರೆ ಜಗಮೋಹನ್ ರಾಯ್. ಜಗಮೋಹನ್ ರಾಯರ ಹೆಂಡತಿ ಅಲೋಕ ಮಂಜರಿ ದೇವಿ. ಆ ಅಲೋಕ ಮಂಜರಿ ದೇವಿಯನ್ನು ಜಗಮೋಹನ್ ರಾಯ್ ತೀರಿಕೊಂಡಾಗ ಅಲೋಕ ಮಂಜರಿ ದೇವಿ ಆಕೆಯನ್ನು ಒತ್ತಾಯ ಪೂರ್ವಕವಾಗಿ ಕಾಲು ಕಟ್ಟಿ ಕೈಕಾಲೆಲ್ಲ ಕಟ್ಟಿ ಏನ್ ಮಾಡ್ತಾರೆ ಅಂದ್ರೆ ಬೆಂಕಿ ಒಳಗೆ ಸಿಡಿಸ್ಬಿಡ್ತಾರೆ. ಬೆಂಕಿದಾಗ ಸಿಡಿಸಿ ನಗಾರಿಗಳನ್ನ ಹರಿಸ್ತಾರ. ಅವಳ ಚೀರವ, ಅವಳ ಕಿರುಚಾಡುವ, ಅವಳ ಹಿಂಸೆ ಪಡುವ ಸೌಂಡ್ ಅನ್ನು ಕೇಳಬಾರದು ಅಂತ ನಗಾರಿಗಳು ಬಾರಿಸ್ತಾರ. ಅದು ಕಣ್ಣಾರೆ ಕಂಡಂತ ವ್ಯಕ್ತಿ ಯಾರಾಗ್ತಾರಂದ್ರೆ ರಾಜಾರಾಮ್ ಮೋಹನ್ ರಾಯ್. ಆ ಕಾರಣಕ್ಕಾಗಿ ಈ ಪದ್ಧತಿಯನ್ನು ಖಂಡಿಸಲೇಬೇಕು ಅನ್ನುವ ನಿರ್ಧಾರ ಮಾಡಿ ಏನ್ ಮಾಡಿದ್ರು ಅಂದ್ರೆ ವಿಲಿಯಂ ಬೆಂಟಿಂಗ್ ಪತ್ರ ಬರೀತಾರ. ನೋಡ್ರಪ್ಪ, ನಮ್ಮಲ್ಲಿ ಇಂತ ಅನಿಷ್ಟ ಪದ್ಧತಿ ಇದೆ, ನಿಮ್ದೇ ಆಡಳಿತ ಸರ್ಕಾರ ಇದೆ, ಹೆಂಗಾರ ಮಾಡ್ಬೇಕು, ಇದು ರದ್ದು ಮಾಡ್ಬೇಕು ವಿಲಿಯಂ ಬೆಂಟಿಂಗ. ಹೌದ, ರದ್ದ ಮಾಡ್ರಿ, ಉಳಿತಿಲ್ಲ ಅಂದ್ರೆ ನಿಮಗೆ ಎನ್ಪರ್ ಬ್ರಿಟನ್ ಕಳಿಸ್ತಾ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಬಂದ್ ಮಾಡರಿ ಅಂತ ಏನ್ ಮಾಡ್ತಾರಂದ್ರೆ ಇವರು ಬಂದ್ ಮಾಡ್ತಾರೆ, ಈ ರದ್ದು ಪಡಿಸ್ತಾರೆ ಈ ಪದ್ಧತಿ. ನಂತರ ನೋಡ್ರಿ, 1831ರಲ್ಲಿ ಮೈಸೂರಿನಲ್ಲಿ ಏನ್ ಮಾಡಿದ್ರು ಇವರು ಅಂದ್ರೆ ಕಮಿಷನರ್ ಪದ್ಧತಿ ಜಾರಿ ಮಾಡ್ತಾರ. ಕಮಿಷನರ್ ಪದ್ಧತಿ ಜಾರಿ ಮಾಡ್ತಾನ. ಆಗ ಯಾರಿದ್ರು ಅಂದ್ರೆ ಮೈಸೂರಿನಲ್ಲಿ ಮುಮ್ಮಡಿ ಕೃಷ್ಣ ದೇವರಾಜರು ಇದ್ರು. ಮುಮ್ಮಡಿ ಕೃಷ್ಣ ದೇವರಾಜರ ವಿರುದ್ಧ 1831ರಲ್ಲಿ ನಗರ ದಂಗೆ ನಡೀತು ರೀ. ಯಾರ್ದು ಅಂದ್ರೆ ಬೂದಿ ಬಸಪ್ಪನ ದಂಗೆ. ಬೂದಿ ಬಸಪ್ಪ. ಈ ದಂಗೆ ಯಾಕೆ ನಡೀತು ಅಂತ ಕೇಳಿದ್ರೆ ತೆರಿಗೆ ಹೆಚ್ಚಳವಾದ ಕಾರಣಕ್ಕಾಗಿ ಮುಮ್ಮಡಿ ಕೃಷ್ಣರಾಜರ ವಿರುದ್ಧ ನಡೆದಂತ ದಂಗೆ. ಆ ದಂಗೆಯಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ ಬ್ಯಾಳಿ ಬೇಯಿಸ್ಕೊಂಡ್ರಂತಾರು. ಯಾರ್ದೋ ಬೆಂಕಿ, ಯಾರೋ ಬಂದು ಬ್ಯಾಳಿ ಬೇಯಿಸ್ಕೊಂಡ್ರಂತಾರಲ್ಲ, ಹಂಗ ವಿಲಿಯಂ ಬೆಂಟಿಂಗ್ ಏನ್ ಮಾಡ್ದ ಅಂದ್ರೆ ಇದು ಮುಮ್ಮಡಿ ಕೃಷ್ಣ ದೇವರಾಜರಿಗೆ ಮತ್ತು ಬೂದಿ ಬಸಪ್ಪನಿಗೆ ಸಂಬಂಧಪಟ್ಟಿರುವ ದಂಗೆ ಅನ್ನೋದು ಬಿಟ್ಟು ಮುಮ್ಮಡಿ ಕೃಷ್ಣ ದೇವರಾಜರ ಆಡಳಿತವನ್ನು ಉತ್ತಮವಾಗಿಲ್ಲ ಅನ್ನುವ ಒಂದು ವಿಚಾರ ಇಟ್ಕೊಂಡು ಮೈಸೂರಿನಲ್ಲಿ ಏನ್ ಮಾಡ್ದ ಅಂದ್ರೆ ಕಮಿಷನರ್ ಆಡಳಿತವನ್ನು ಜಾರಿ ಮಾಡ್ತಾನೆ. ಯಾವಾಗ ಅಂದ್ರೆ 1831ರಲ್ಲಿ ಕಮಿಷನರ್ ಆಡಳಿತವನ್ನು ಜಾರಿ ಮಾಡ್ತಾರ. ಯಾರ್ದೋ ಬೆಂಕಿ ಮ್ಯಾಲ ಬ್ಯಾಳಿ ಕಾಯಿಸ್ಕೊಂಬರು ಅಷ್ಟೇ ಅಲ್ಲ, ಬಿರಿಯಾನಿ ಮಾಡುವವರು ಅದಾರ್ರಿ ಬಹಳ ಜನ. ಹೌದಾ, ಯಾರ್ದೋ ಬೆಂಕಿ ಮ್ಯಾಲ ಬಿರಿಯಾನಿ ಮಾಡುವಂತಕ್ಕಂತ ಜನನೂ ಅದಾರ. ಚಾಣಕ್ಯವನ್ನು ಮಾತು ಹೇಳ್ತಾನ. ಏನಂತ ಮಾತು ಹೇಳ್ತಾನೆ ಅನ್ನೋದ್ರೆ ತನ್ನ ತಪ್ಪನ್ನು ತಾನು ತಿದ್ದಿಕೊಂಡರೆ ಈ ದೇಶಕ್ಕೆ ಒಬ್ಬ ಮೂರ್ಖನು ಕಡಿಮೆಯಾದನು. ಹೌದಾ, ಚಾಣಕ್ಯ ಹೇಳ್ತಕ್ಕಂತ ಮಾತಿದು, ತನ್ನ ತಪ್ಪನ್ನು ತಾನು ತಿದ್ದಿಕೊಂಡರೆ ಈ ದೇಶಕ್ಕೆ ಒಬ್ಬ ಮೂರ್ಖನ ಸಂಖ್ಯೆ ಕಡಿಮೆಯಾಯಿತು ಅಂತ. ಮೂರ್ಖರಾಗಕ್ ಹೋಗ್ಬೇಡಿ ಅಂತ ಹೇಳೋದು. ಹೌದಾ, ನೋಡು ಇಲ್ಲಿ ಬೂದಿ ಬಸಪ್ಪಂದು ಕೇವಲ ಮುಮ್ಮಡಿ ಕೃಷ್ಣ ದೇವರಾಜರ ವಿರುದ್ಧ ನಡೆದಿರ್ತಕ್ಕಂತ ದಂಗೆ ಆಗಿತ್ತು. ಅದ್ರ ಕಮಿಷನರ್ ಆಡಳಿತ ಜಾರಿ ಆಯ್ತು. ಹಾಗಾದ್ರೆ ಈ ಕಮಿಷನರ್ ಪದ್ಧತಿಯನ್ನು ರದ್ದುಪಡಿಸಿದವ್ರು ಯಾರು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಹೌದಾ, ಈ ಕಮಿಷನರ್ ಪದ್ಧತಿ ರದ್ದುಪಡಿಸಿದ ಯಾರು? ಯಾವಾಗ ರದ್ದಾಯ್ತು? 1881ರಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್. ಇದು ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂದ್ರೆ ಲಾರ್ಡ್ ರಿಪ್ಪನ್. ಹೌದಾ, ಲಾರ್ಡ್ ರಿಪ್ಪನ್ ಅಂತಕ್ಕಂತ ವ್ಯಕ್ತಿ ಇದನ್ನು ರದ್ದು ಮಾಡ್ತಾನೆ. ಆತ ಮೈಸೂರಿಗೆ ಬಂದಾಗ ಏನಾಗಿತ್ತು ಅಂದ್ರೆ ಜಯಚಾಮರಾಜ ಒಡೆಯ ಚಿಕ್ಕ ಹುಡುಗ ರಾಜ ಅಮ್ಮಣ್ಣಿ ದೇವಿ ಒಬ್ಬ ಸಾಮಾನ್ಯ ಕೆಲಸಗಾರತಿ ಆಗ್ತಿರ್ತಾಳ, ಬ್ರಿಟಿಷರೆಲ್ಲರೂ ಮಹಾರಾಜರಾಗಿ ಮರಿತಾ ಇರ್ತಾರೆ. ಮಹಾರಾಜರಾಗಿ ಮರಿತಾ ಇರ್ತಾರ. ಅಂತ ಸಂದರ್ಭದಲ್ಲಿ ರಿಪ್ಪನ್ ನೋಡ್ತಾನ ಮೈಸೂರು ಒಡೆಯರ ಸ್ಥಿತಿ ಏನಾಗಿದೆ ಇಲ್ಲಿ. ಹೌದಾ, ಬ್ರಿಟಿಷರು ಇಷ್ಟೊಂದು ಶೋಷಣೆ ಮಾಡಿದ್ರು ಕೂಡ ಮೈಸೂರು ಒಡೆಯರು ಸುಮ್ಮನಾಗಿದಾರಲ್ಲ, ಅವ್ರು ಇವ್ರಿಗೆ ಬಿಡಬಾರ್ದಂತ ಏನ್ ಮಾಡ್ದಂದ್ರೆ ಈ ಕಮಿಷನರ್ ಪದ್ಧತಿಯನ್ನು ಏನಪ್ಪ ರದ್ದುಪಡಿಸ್ತಾನ್ರಿ. ಹೌದಾ, ಕಮಿಷನರ್ ಪದ್ಧತಿ ರದ್ದುಪಡಿಸಿ ಪುನಃ ಜಯಚಾಮರಾಜ ಒಡೆಯರಿಗೆ ಈ ಆಡಳಿತವನ್ನು ಮೈಸೂರಿಗೆ ಏನಪ್ಪ ಒಪ್ಪಿಸ್ಬಿಡ ಹಸ್ತಾಂತರಿಸಿದ ವ್ಯಕ್ತಿ ಲಾರ್ಡ್ ರಿಪ್ಪನ್ನ. ಈ ರಿಪ್ಪನ್ನ ನಾವು ಏನಂತ ಕರಿತೀವಿ ಅಂದ್ರೆ ಭಾರತದ ಸ್ನೇಹಿತ ವ್ಯಕ್ತಿ ಅಂತ ಕರಿತೀವ್ರಿ. ಹೌದಾ, ಭಾರತದ ಸ್ನೇಹಿತ ವ್ಯಕ್ತಿ. ಹೌದಾ, ಭಾರತದ ಸ್ನೇಹಿತ ವ್ಯಕ್ತಿ.
ನೆಕ್ಸ್ಟ್ ನೋಡ್ರಿ, 1831ರಲ್ಲಿ ವಿಲಿಯಂ ಬೆಂಟಿಂಕ್ ಏನ್ ಮಾಡ್ದಂದ್ರೆ ಕೊಡಗಿನ ಕೊನೆಯ ಅರಸ, ಕೊಡಗಿನ ಅರಸ ಚಿಕ್ಕ ವೀರ ರಾಜೇಂದ್ರ, ಚಿಕ್ಕ ವೀರ ರಾಜೇಂದ್ರ ಎನ್ನುವನಿಗೆ ಏನ್ ಮಾಡಿದ್ರು ಅಂದ್ರೆ ಸೋಲಿಸಿ ಕೊಡಗು ಪ್ರಾಂತ್ಯ ಒಂದು ಬ್ರಿಟಿಷ್ ಆಡಳಿತಕ್ಕೆ ಸೇರಿಸ್ಕೊಂಡ್ಬಿಡ್ತಾನೆ. ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಕ್. ಹೌದು, ಕೊಡಗಿನ ಅರಸ ಚಿಕ್ಕ ವೀರ ರಾಜೇಂದ್ರನನ್ನು ಸೋಲಿಸಿ ಕೊಡಗು ಪ್ರಾಂತ್ಯ ಏನ್ ಮಾಡಿದ್ರು ಅಂದ್ರೆ ಬ್ರಿಟಿಷ್ ಆಡಳಿತಕ್ಕೆ ಎಲ್ಪರ್ ಸೇರಿಸ್ತಾರ. ಹೌದ, ಬ್ರಿಟಿಷ ಆಡಳಿತಕ್ಕೆ ಎಲ್ಪರ್ ಸೇರಿಸ್ತಾರ ನೋಡ್ರಿ. ಈ ರೀತಿ ಎನ್ಪರ್ ಆಗ್ತದ. 1833ರಲ್ಲಿ, ಹೌದ, 1833ರ ಕಾಯ್ದೆಯಿಂದ ಏನಂತ ಕಾಯ್ದೆ ಜಾರಿಯಾಯಿತು, ಈ ಕಾಯ್ದೆಯಲ್ಲಿ ಏನ್ ಬದಲಾವಣೆ ಆಯಿತು ಅಂದ್ರ ಭಾರತದ ಗವರ್ನರ್ ಜನರಲ್ ಅಂತ ಬದಲಾವಣೆ ಆಗ್ತದೆ. ಭಾರತದ ಗವರ್ನರ್ ಜನರಲ್, ಭಾರತದ ಗವರ್ನರ್ ಜನರಲ್ ಅನ್ನುವ ಪದ ಬದಲಾವಣೆ ಆಗ್ತದೆ. ಹಾಗಾದ್ರೆ ನೋಡ್ರಿ, ಭಾರತ ಗವರ್ನರ್ ಜನರಲ್ ಅಂತಕ್ಕಂಥ ಪದ ಬದಲಾವಣೆ ಆಯ್ತು. ಮೊದಲು 1765ರಿಂದ 1767ರವರೆಗೆ ಬಂಗಾಳದ ಗವರ್ನರ್ ಯಾರು ಅಂತ ಕೇಳಿದ್ರ, ಬಂಗಾಳದ ಗವರ್ನರ್ ಯಾರು ಅಂತ ಕೇಳಿದ್ರ ರಾಬರ್ಟ್ ಕ್ಲೈವ್ರಿ. ರಾಬರ್ಟ್ ಕ್ಲೈವ್ ನೋಡ್ರಿ, ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಆಗ್ಲಕ್ ಹೋಗ್ಬಾರ್ದು. ಹೌದಾ, ಬಂಗಾಳದ ಗವರ್ನರ್ ಯಾರು ಅಂತ ಕೇಳಿದ್ರೆ ರಾಬರ್ಟ್ ಕ್ಲೈವ್ ನೋಡ್ರಿ. 1772ರಿಂದ 1785ರ ತನಕ ಅಂದ್ರೆ ಮುಂದುವರಿತು ವಾರ್ ಹೆಸ್ಟಿಂಗ್ ಆಡಳಿತಕ್ಕೆ ಬರ್ತಾನ್ರಿ. ಇವನ್ ಬಗ್ಗೆನೂ ನೋಡೋಣ ಈಗ. ವಾರ್ನ ಹೆಸ್ಟಿಂಗ್ಸ್ ಆಡಳಿತಕ್ಕೆ ಬರ್ತಾನೆ. ಇಲ್ಲಿ ಏನಾಯ್ತು, ಚೇಂಜ್ ಆಯ್ತು ಅಂದ್ರ ನೋಡ್ರಿ, ಬಂಗಾಳದ ಗವರ್ನರ್ ಜನರಲ್, ಗವರ್ನರ್ ಜನರಲ್, ಬಂಗಾಳದ ಗವರ್ನರ್ ಜನರಲ್ ಅಂತ ಏನ್ಪರ್ ಚೇಂಜ್ ಆಗ್ತದ. ಅಲ್ಲಿ ಬರೀ ಗವರ್ನರ್ ಅದ, ಇಲ್ಲಿ ಗವರ್ನರ್ ಜನರಲ್ ಅದ. ಹೌದು, ಗವರ್ನರ್ ಜನರಲ್ ಅದ. ನೆಕ್ಸ್ಟ್, 1833ರಲ್ಲಿ ಯಾರಿರ್ತಾರ ಅಂದ್ರೆ ಈಗ ಇದೆ ವಿಲಿಯಂ ಬೆಂಟಿಂಗ. ಹೌದ, ವಿಲಿಯಂ ಬೆಂಟಿಂಗ್. ಹೌದ, 1733ರಲ್ಲಿ ವಿಲಿಯಂ ಬೆಂಟಿಂಗ್. ಇಲ್ಲಿ ಏನಾಯ್ತು ಅಂದ್ರೆ ಭಾರತದ ಗವರ್ನರ್ ಜನರಲ್, ಭಾರತದ ಗವರ್ನರ್ ಜನರಲ್ ಇಲ್ಲಿ ಚೇಂಜ್ ಆಯ್ತ್ರಿ. ಭಾರತದ ಗವರ್ನರ್ ಜನರಲ್ ಅಂತ ಚೇಂಜ್ ಆಗ್ತದೆ. ನೆಕ್ಸ್ಟ್, 1858ರಲ್ಲಿ ಏನಾಯ್ತು ಅಂದ್ರೆ ಈ ಟೈಮ್ನಲ್ಲಿ ಯಾರು ಇರ್ತಾರ ಅಂದ್ರೆ ಲಾರ್ಡ್ ಕ್ಯಾನಿಂಗ್ ಇರ್ತಾನ. ಲಾರ್ಡ್ ಕ್ಯಾನಿಂಗ್ ಎದ್ದಿರ್ತಾನ. ಇವನ ಅವಧಿಯಲ್ಲಿ ಏನಾಯ್ತು ಅಂದ್ರೆ ವೈಸರಾಯ, ಹೌದ, ವೈಸರಾಯ ಅಂತ ಬದಲಾವಣೆ ಆಗ್ತದ. ನೋಡ್ರಿ, ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದ್ದು ಬರೀ ಬಂಗಾಳದ ಗವರ್ನರ್ ಅಂದ್ರೆ ಯಾರು ಹಾಕ್ಬೇಕು? ರಾಬರ್ಟ್ ಕ್ಲೈವ್. ಬಂಗಾಳದ ಗವರ್ನರ್ ಜನರಲ್ ಅಂದ್ರೆ ಯಾರು ಹಾಕ್ಬೇಕು? ವಾರನ್ ಹೆಸ್ಟಿಂಗ್. ಭಾರತ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್, ವೈಸರಾಯ ಲಾರ್ಡ್ ಕ್ಯಾನಿಂಗ್. ಹಾಗಾದ್ರೆ ಇನ್ನೂ ವಿಲಿಯಂ ಬೆಂಟಿಂಗ್ ಮುಗುದಿಲ್ರಿ, ಇನ್ನೂ ಬಹಳ ಒಂದು. ಹೌದಾ, ಎಲ್ಲವೂ ಕೂಡ ನೋಡೋಣ, ಎಲ್ಲಾ ಡಿಟೇಲ್ ಮಾಹಿತಿ ನೋಡ್ಕೊಂಡು ಹೋಗೋಣ. ಹೌದಾ, ಕ್ಲಾಸ್ ನೀವು ಇಲ್ಲಿನ್ಕಿಂತನೂ ಆಫ್ಲೈನ್ ಕ್ಲಾಸಿಗೆ ಎನ್ಪರ್ ಬರ್ರಿ. ನೀವು ಇಂಟ್ರೆಸ್ಟೆಡ್ ಇದ್ರೆ ಎನ್ಪರ್ ಬಂದು ಅಡ್ಮಿಷನ್ ತಗೋರಿ, ಸ್ಪರ್ಧಾ ಹೊಂಬಳಕು. ಇಲ್ಲೇನ್ ಜಾಸ್ತಿ ಫೀಸ್ ಇರೋದಿಲ್ಲ. ಹೌದಾ, ತಗೋರಿ, ಅದ್ಭುತ ತರಗತಿಗಳು ಎನ್ಪರ್ ನಡೀತಾವ. ಹೌದಾ, ಇಲ್ಲಿ ನೋಡ್ರಿ. ಹಾಗಾದ್ರೆ ಈ ಬಂಗಾಳದ ಗವರ್ನರ್ ಜನರಲ್ ಹೋಗಿ, ಭಾರತ ಗವರ್ನರ್ ಜನರಲ್ ಏನಾಯ್ತಲ್ಲ ವಿಲಿಯಂ ಬೆಂಟಿಂಗ್, ಇವ್ರು ಮಾಡಿರುವ ಇನ್ನೂ ಸಾಧನೆಗಳಿದಾವ್ರಿ. ಹೌದಾ, ಏನೇನ್ ಸಾಧನೆ ಮಾಡಿದ್ರು ಅಂತ ನೋಡ್ತಾ ಹೋದ್ರೆ, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಎನ್ಪರ್ ಜಾರಿ ತರ್ತಾರೆ. ಇಂಗ್ಲಿಷ್ ಶಿಕ್ಷಣ ಜಾರಿ ತರ್ತಾರ. ಹೌದಾ, ಇಂಗ್ಲಿಷ್ ಶಿಕ್ಷಣ ಜಾರಿ ಆಯ್ತು ಅಂತ ಎನ್ಪರ್ ಹೊಡ್ತೀವಿ. ಆ ಇಂಗ್ಲಿಷ್ ಶಿಕ್ಷಣ ಜಾರಿ ಆಗ್ಬೇಕಾದ್ರ ಎರಡು ಸಮಿತಿ ರಚನೆ ಆಗಿರ್ತಾವ. ಒಂದು ಆಂಗ್ಲೋಯಿಸ್ಟ್ ಸಮಿತಿ, ಆಂಗ್ಲೋಯಿಸ್ಟ್ ಸಮಿತಿ. ಇನ್ನೊಂದು ಓರಿಯೆಂಟಲಿಸ್ಟ್, ಓರಿಯೆಂಟಲಿಸ್ಟ್, ಓರಿಯೆಂಟಲಿಸ್ಟ್ ಅಂತಕ್ಕಂಥ ಎರಡು ಸಮಿತಿಯ ರಚನೆ ಆಗಿರ್ತಾವ.
ಆಂಗ್ಲಿಷ್ಟ ಸಮಿತಿ ಏನ್ ಹೇಳ್ತದಂದ್ರ ಇಂಗ್ಲಿಷ್ ಶಿಕ್ಷಣ ಕೊತ್ ಕೊಡ್ತದ, ಇದು ಇಂಗ್ಲಿಷ್ ಶಿಕ್ಷಣ ಕೊತ್ ಕೊಡ್ತದ. ಆ ಓರಿಯೆಂಟಲಿಸ್ಟ್ ಏನ್ ಹೇಳ್ತದ ಅಂದ್ರ ಹೌದ ಇದು ಪ್ರಾದೇಶಿಕ ಶಿಕ್ಷಣಕ್ಕೆ ಅಂತ ಒತ್ತು ಕೊಡ್ತು. ಪ್ರಾದೇಶಿಕ ಶಿಕ್ಷಣ ಅಂದ್ರೆ ಭಾರತದಲ್ಲಿರುವ ಸಂಸ್ಕೃತ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಉರ್ದು ಆಗಿರ್ಬೋದು, ಪರ್ಷಿಯನ್ ಆಗಿರ್ಬೋದು, ಈ ಶಿಕ್ಷಣಕ್ಕೆ ಅಂತ ಹೇಳ್ತದ. ಎರಡು ಸಮಿತಿ ಎರಡು ವರದಿ ನೀಡಿದ ಕಾರಣಕ್ಕಾಗಿ ಇಲ್ಲಿ ಏನ್ ಮಾಡಿದ್ರು ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂದ್ರ ಮೆಕಾಲೆ, ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅಂತಕ್ಕಂತಹ ವ್ಯಕ್ತಿ ನೇಮಕ ಮಾಡ್ತಾರ ಫೈನಲಿ ಸ್ಟಡಿ ಮಾಡಿ ಹೇಳು ಅಂತ. ಹಾಗಾಗಿ ಮೆಕಾಲೆ ವರದಿ ಯಾವಾಗ ಜಾರಿ ಬರ್ತದೆ ನೋಡ್ರಿ, 1835 ಮೆಕಾಲೆ ವರದಿ ಜಾರಿ ಆಗ್ತದೆ. ಈ ಮೆಕಾಲೆ ವರದಿ ಮೂಲಕ ಭಾರತದಲ್ಲಿ ಏನಾಯ್ತು ಅಂದ್ರ ಇಂಗ್ಲಿಷ್ ಶಿಕ್ಷಣ ಜಾರಿಯಾಯಿತು. ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಜಾರಿಯಾಯಿತು. ಮೊನ್ನೆ ಡಿ ಆರ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಆಗಿತ್ತು, ಯಾವ ಗವರ್ನರ್ ಜನರಲ್ ಅಂತ ಕೇಳಿದ ನಲ್ಲಿ, ಯಾವ ಗವರ್ನರ್ ಜನರಲ್ ಇಂಗ್ಲಿಷ್ ಶಿಕ್ಷಣ ಜಾರಿ ಮಾಡಿದ್ರು ಅಂತ ಕೇಳಿದಾರ. ಗವರ್ನರ್ ಕೇಳಿದ್ರೆ ವಿಲಿಯಂ ಬೆಂಟಿಂಗ, ಅಧಿಕಾರಿ ಕೇಳಿದ್ರೆ ಲಾರ್ಡ್ ಮೆಕಾ ಇದು ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅಂತ ಏನ್ಪಾರ ಉಡ್ತೀವಿ, ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ನೋಡ್ರಿ. ಈತ ಇನ್ನೂ ಸಾಧನೆಗಳು ಏನಿದಾವ ಲಾರ್ಡ್ ವಿಲಿಯಂ ಬೆಂಟಿಂಗ್ ಅದು. ಹೌದ, ಗಂಗಾ ನದಿಯಲ್ಲಿ ಉಗಿಯಂತ್ರವನ್ನು ಆರಂಭಿಸಿದ ಗವರ್ನರ್ ಜನರಲ್ ರೀ. ಉಗಿ ಯಂತ್ರ ಅಂದ್ರೆ ಏನಂದ್ರ ಹಡಗ್ರಿ. ಹೌದ, ಹಡಗ್ ಡೀಸೆಲ್ ಮೂಲಕ ಏನ್ಪಾರ ಹಡಗನ್ನು ಏನ್ಪಾರ ಆರಂಭ ಮಾಡ್ತಾನೆ. ಹೌದ, ಯಾರು ವಿಲಿಯಂ ಬೆಂಟಿಂಗ್. ನೆಕ್ಸ್ಟ್ ಮಹಲ್ವಾರಿ ಪದ್ಧತಿ 1833 ಈತ ಜಾರಿ ಮಾಡ್ತಾನೆ. ಹಾಗಾದ್ರೆ ಮಹಲ್ವಾರಿ ಪದ್ಧತಿ ಪರಿಚಯ ಮಾಡಿದ್ ಯಾರು ಅಂತ ಕೇಳಿದ್ರೆ ಹಾರ್ಟ್ ಮೆಕೆನ್ಜಿ. ಪರಿಚಯ ಮಾಡಿದ್ದು ಹಾರ್ಟ್ ಮೆಕೆನ್ಜಿ, ಜಾರಿ ಮಾಡಿದ್ದು ವಿಲಿಯಂ ಬೆಂಟಿಂಗ್. ಹಾರ್ಟ್ ಮೆಕೆನ್ಜಿ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗ್ಯದ್ರಿ. ಹಾರ್ಟ್ ಮೆಕೆನ್ಜಿ ಅಂತಕ್ಕಂಥವ್ನು ಈ ಮಹಲ್ವಾರಿ ಪದ್ಧತಿ ಏನ್ಪರ್ ಜಾರಿ ಮಾಡ್ತಾನ. ಇದನ್ನ ಎಸ್ಟೇಟ್ ಪದ್ಧತಿ ಅಂತ ಕೂಡ ಏನ್ಪರ್ ಕರಿತೀವಿ, ಮತ್ತು ತಾಲೂಕು ಪದ್ಧತಿ ಅಂತ ಕೂಡ ಕರಿತೀವಿ. ಇದು ಉತ್ತರ ಪ್ರದೇಶ ಮತ್ತು ಆಗ್ರಾದಲ್ಲಿ ಮೊಟ್ಟ ಮೊದಲು ಏನ್ಪರ್ ಈ ಪದ್ಧತಿ ಜಾರಿ ಮಾಡ್ತಾನ. ಯಾರು? ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಏನ್ಪರ್ ಉಡ್ತೀವಿ. ಹಾಗಾದ್ರೆ ವಾರ್ನ್ ಹೆಸ್ಟಿಂಗ್ ಕೂಡ ಇದೆ ಆಪ್ಷನ್ಸ್ ಅಲ್ಲಿ, ಅದನ್ನು ನೋಡೋಣ. ವಾರ್ನ್ ಹೆಸ್ಟಿಂಗ್ ನಲ್ಲಿ ಅವಧಿಯಲ್ಲಿ ಏನೇನಾಯ್ತು ನೋಡ್ರಿ. ವಾರ್ನ್ 1775 ತನಕ ಲಾರ್ಡ್ ವಾರ್ನ್ ಹೆಸ್ಟಿಂಗ್ ಪ್ರಥಮ ಬಂಗಾಳದ ಗವರ್ನರ್ ಜನರಲ್ ಇತ್ತ. ಹೌದ, ಪ್ರಥಮ ಬಂಗಾಳದ ಗವರ್ನರ್ ಜನರಲ್ ಅಂತ ಏನ್ಪರ್ ಉಡ್ತೀವಿ. ಹಾಗಾದ್ರೆ ಪ್ರಥಮ ಬಂಗಾಳದ ಗವರ್ನರ್ ಜನರಲ್ ನ ಅವಧಿಯಲ್ಲಿ ಏನೇನಾಯ್ತು ನೋಡ್ರಿ. 1773 ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿ ಐತ್ರಿ. ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿ ಆಯ್ತು. ಈ ಕಾಯ್ದೆ ಅನ್ವಯ 1774 ಪ್ರಥಮ ಸುಪ್ರೀಂ ಕೋರ್ಟ್. ಹೌದ, ಪ್ರಥಮ ಸುಪ್ರೀಂ ಕೋರ್ಟ್ ಏನ್ಪರ್ ರಚನೆ ಆಗ್ತದೆ. ಪ್ರಥಮ ಸುಪ್ರೀಂ ಕೋರ್ಟ್ ಏನ್ಪರ್ ರಚನೆ ಆಯ್ತು ಅಂತ ಏನ್ಪರ್ ಇರ್ತೀವಿ. ಈ ಸುಪ್ರೀಂ ಕೋರ್ಟ್ ಎಲ್ಲಿ ನಿರ್ಮಾಣ ಆಯ್ತದ? ಕಲ್ಕತ್ತಾದಲ್ಲಿ ನಿರ್ಮಾಣ ಆಗ್ತದ್ರಿ. ಹೌದ, ಕಲ್ಕತ್ತಾ. ಇದರ ಮೊದಲ ನ್ಯಾಯಾಧೀಶ, ಮೊದಲ ನ್ಯಾಯಾಧೀಶರು ನ್ಯಾಯಾಧೀಶರು ಯಾರು ಅಂತ ಕೇಳಿದ್ರೆ ಸರ್ ಎಲಿಸಾ ಇಂಪೆರಿ ಇದರ ಮೊದಲ ನ್ಯಾಯಾಧೀಶ. ಎಂತ ನ್ಯಾಯಾಧೀಶ? ಹೌದ, ಮೊದಲ ನ್ಯಾಯಾಧೀಶ, ಮೊದಲು ಗಲ್ಲು ಶಿಕ್ಷೆಗೆ ಗುರಿಯಾದ ವ್ಯಕ್ತಿ ನಂದ ಕುಮಾರ. ಇದು ಡೀಟೇಲ್ ಆಗಿ ಆಫ್ಲೈನ್ ಕ್ಲಾಸ್ ಅಲ್ಲಿ ಏನ್ಪರ್ ತಗೊಳ್ಳೋಣ. ಇದು ಟಾಪಿಕ್ ವೈಸ್ ಏನ್ಪರ್ ತಗೊಂಡಾಗ ನಿಮ್ಗೆ ಹೇಳ್ತೀನಿ ನಾನು ಮತ್ತೆ. ಹೌದ ನೋಡ್ರಿ, 1780 ಏನಾಯ್ತು ನೋಡ್ರಿ, ಭಾರತದ ಪ್ರಥಮ ಪತ್ರಿಕೆ ಯಾವಾಗ್ರಿ ಪತ್ರಿಕೆ? ಹೌದ, ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್.
ದಿ ಬೆಂಗಾಲ್ ಗೆಜೆಟ್ ಎನ್ನುವ ಪತ್ರಿಕೆ ಇವನ ಅವಧಿಯಲ್ಲಿ ಜಾರಿಯಾಗ್ತದೆ. ದಿ ಬೆಂಗಾಲ್ ಗೆಜೆಟ್ ಎನ್ನುವ ಪತ್ರಿಕೆ ಈತನ ಅವಧಿಯಲ್ಲೇ ಜಾರಿಯಾಗಿರ್ತಕ್ಕಂತಹ ಪದ್ಧತಿ ಅಂತ ಏನ್ಪ ನೋಡ್ತೀವಿ, ಪತ್ರಿಕೆ ಅಂತ ನೋಡ್ತೀವಿ. ಹಾಗಾದ್ರೆ ಯಾರು ಹೊರಡಿಸ್ರು ಈ ಪತ್ರಿಕೆ ಅಂತ ಕಂದ್ರೆ ಜೇಮ್ಸ್ ಅಗಸ್ಟೀಸ್ ಹಿಕ್. ಜೇಮ್ಸ್ ಅಗಸ್ಟೀಸ್ ಹಿಕ್ ನೋಡ್ರಿ, ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಏನ್ ಪ್ರಶ್ನೆ ಆಗ್ತದೆ ಎಕ್ಸಾಮ್ ಅಲ್ಲಿ ಅಂದ್ರೆ, ಪ್ರಥಮ ಪತ್ರಿಕೆ ದಿ ಬೆಂಗಾಲ್ ಗೆಜೆಟ್ ಎನ್ನುವ ಪತ್ರಿಕೆ ಜಾರಿಯಾದ ಸಂದರ್ಭದಲ್ಲಿ ಭಾರತದಲ್ಲಿರುವ ಗವರ್ನರ್ ಜನರಲ್ ಯಾರಾಗಿದ್ದರು? ಯಾಕೆ ಗವರ್ನರ್ ಜನರಲ್ ಓದಬೇಕು ಅಂದ್ರೆ ಇದೇ ರೀತಿನೇ ಪ್ರಶ್ನೆ ಕೇಳ್ತಾರೆ. ಹೌದಾ ನೋಡ್ರಿ, 1784 ಏನಾಯ್ತು ಅಂದ್ರ ನೋಡ್ರಿ, 1784 ಏನಾಯ್ತು ಅಂತ ನೋಡ್ತಾ ಹೋದ್ರ ಏಷ್ಯಾಟಿಕ್ ಸೊಸೈಟಿ, ಏಷ್ಯಾಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾನ್ರಿ. ಏಷ್ಯಾಟಿಕ್ ಸೊಸೈಟಿ ಸ್ಥಾಪನೆ ಎಲ್ಲಿ ಅಂದ್ರ ಕಲ್ಕತ್ತಾದಲ್ಲಿ ಏಷ್ಯಾಟಿಕ್ ಸೊಸೈಟಿ ಸ್ಥಾಪನೆ ಆಗ್ತದೆ. ಈ ಏಷ್ಯಾಟಿಕ್ ಸೊಸೈಟಿಯ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಏಷ್ಯಾಟಿಕ್ ಸೊಸೈಟಿಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಸರ್ ವಿಲಿಯಂ ಜೋನ್ಸ್. ಏಷ್ಯಾಟಿಕ್ ಸೊಸೈಟಿಯ ಅಧ್ಯಕ್ಷರು ಯಾರಾಗಿದ್ರು, ಎಲ್ಲಿದೆ ಅಂತ ಕೇಳಿದ್ರೆ ಕಲ್ಕತ್ತಾದಲ್ಲಿ, ಇದರ ಅಧ್ಯಕ್ಷರು ಸರ್ ವಿಲಿಯಂ ಜೋನ್ಸ್ ಅಂತಕ್ಕಂತಹ ವ್ಯಕ್ತಿ ಆಗಿರ್ತಾರೆ ನೋಡ್ರಿ. 1784 ಹೌದಾ, ಒಂದು ಪ್ರಮುಖ ಯುದ್ಧದಲ್ಲೂ ಕೂಡ ಆಯ್ತ ಭಾಗವಹಿಸಿರ್ತಾನ. ಅದು ಅಂದ್ರೆ ಇವನ ಅವಧಿಯಲ್ಲಿ ನಡೆದಿರ್ತಕ್ಕಂತ ಯುದ್ಧ ಯಾವ್ದು ಅಂದ್ರ ಎರಡನೇ ಆಂಗ್ಲೋ ಮೈಸೂರು ಯುದ್ಧ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಅಂತ ಏನ್ಪ ನೋಡ್ತೀವಿ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780-1784. ಹಾಗಾದ್ರೆ ಇದು ಯಾವ ಒಪ್ಪಂದದ ಮೂಲಕ ಕೊನೆಗೊಳ್ತು ಅಂತ ಕೇಳಿದ್ರೆ ಮಂಗಳೂರು ಒಪ್ಪಂದ ಅಂತ ಏನ್ಪ ನೋಡ್ತೀವಿ. ಮಂಗಳೂರು ಒಪ್ಪಂದ ಇಲ್ಲಿ ಯಾಕೆ ಇದು ಆಯ್ತು ಅಂತ ಕೇಳಿದ್ರೆ 1782 ಹೈದರ್ ಅಲಿ ಏನ್ಪ ಬೆನ್ನು ಕ್ಯಾನ್ಸರ್ ಇಂದ ಮರಣ ಹೊಂದ್ತಾನ್ರಿ. ಆಗ ಅರ್ಕಾಟ್ ನಲ್ಲಿರುವ ಟಿಪ್ಪು ಸುಲ್ತಾನ ಬ್ರಿಟಿಷರ ಜೊತೆ ಯುದ್ಧ ಮುಂದುವರಿಸಿ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳಿಸ್ತಾನ. ಹೌದಾ, ಹಾಗಾದ್ರೆ ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆದಿತ್ತು ಅಂತ ಕೇಳಿದ್ರೆ 1768 ಅವಧಿಯಲ್ಲಿ ನಡೀತದೆ. ಇಲ್ಲಿ ಏನ್ ಆಯ್ತು ಅಂದ್ರೆ ಇದು ಯಾವ ಒಪ್ಪಂದದ ಮೂಲಕ ಮುಕ್ತಾಯವಾಯಿತು ಅಂತ ಕೇಳಿದ್ರೆ ಮದ್ರಾಸ್ ಒಪ್ಪಂದ. ಹೌದಾ, ಪ್ರಥಮ ಆಂಗ್ಲೋ ಮೈಸೂರು ಯುದ್ಧ ಪ್ರಥಮ. ನೆಕ್ಸ್ಟ್ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನೋಡ್ರಿ, ಇದು ಎಷ್ಟದಾಗ ನಡೀತು ಅಂದ್ರೆ 1790-1792. ಹೌದಾ, 92 ಅಂತ ಏನ್ಪ ನೋಡ್ತೀವಿ. ಹಾಗಾದ್ರೆ ಇದು ಯಾವ ಒಪ್ಪಂದ ಅಂತ ಕೇಳಿದ್ರೆ ಶ್ರೀರಂಗಪಟ್ಟಣ ಒಪ್ಪಂದ. ಈ ಅವಧಿಯಲ್ಲಿ ಗವರ್ನರ್ ಜನರಲ್ ಯಾರಾಗಿದ್ರು ಅಂತ ಕೇಳಿದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಹೌದಾ, ಲಾರ್ಡ್ ಕಾರ್ನ್ವಾಲಿಸ್. ನೆಕ್ಸ್ಟ್ ನೋಡ್ರಿ, ನಾಲ್ಕನೇ ಯುದ್ಧದಲ್ಲಿ ಏನಾಯ್ತು, 1799 ನಡೀತು, ಮೇ 4 ನಡೆದಿರ್ತದ. ಹೌದಾ, ಇಲ್ಲಿ ಏನಾಯ್ತು ಅಂದ್ರೆ ಟಿಪ್ಪು ಸುಲ್ತಾನ್ ಕೊಲೆ ಆಗಿ ಹೋಗ್ತಾನ್ರಿ. ಹೌದಾ, ಟಿಪ್ಪು ಸುಲ್ತಾನ್ ಕೊಲೆ ಆಗಿ ಹೋಗ್ತಾನ. ಇಲ್ಲಿ ಯಾರಿದ್ರು ಗವರ್ನರ್ ಜನರಲ್ ಅಂತ ಕೇಳಿದ್ರ ಲಾರ್ಡ್ ವೆಲ್ಲೆಸ್ಲಿ. ಹೌದಾ, ಲಾರ್ಡ್ ವೆಲ್ಲೆಸ್ಲಿ ಅಂತಕ್ಕಂತ ವ್ಯಕ್ತಿ ಅಂತ ಏನ್ಪ ನೋಡ್ತೀವಿ. ನೋಡ್ರಿ, ಇಲ್ಲಿ ಕಾಲಾವಧಿಯಲ್ಲಿ ಅಂದ್ರೆ ಅವೆಲ್ಲ ಯಾರ್ಯಾರ ಕಾಲಾವಧಿಯಲ್ಲಿ ನಡೆವ ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. ಹೌದಾ, ಸರಿಯಾಗಿ ಏನ್ಪ ತಿಳ್ಕೊಬೇಕ್ರಿ ನೋಡ್ರಿ. ಹಾಗಾದ್ರೆ ಇನ್ನು ಏನ್ ಮಾಡುವೆ ಲಾರ್ಡ್ ವಿಲಿಯಂ ಬೆಂಟಿಂಗ. ಹೌದಾ ನೋಡ್ರಿ, ಇನ್ನು ಏನೇನೆಲ್ಲ ಏನ್ಪ ಮಾಡ್ದ, ದಸ್ತಕ್ ಪದ್ಧತಿ ರದ್ದುಪಡಿಸ್ತಾನ್ರಿ. ದಸ್ತಕ್ ಪದ್ಧತಿ ರದ್ದು. ಹಾಗಾದ್ರೆ ದಸ್ತಕ್ ಕೊಟ್ಟಿದ್ ಯಾರು ಅಂದ್ರೆ ಫರುಕ್ಷಿಯಾರ್ ಮೊಘಲ್ ಅರಸ ಏನ್ಪ ಕೊಟ್ಟಿರ್ತಾನೆ. ಎಷ್ಟದಾಗ ಅಂದ್ರ 1715 ಅಂತ ಕೆಲವೊಂದು ಬುಕ್ನಾಗದ
ಯಾವಾಗ ಕರೆಕ್ಟ್ ಅದ ಅದು ಕಮೆಂಟ್ಸ್ ಮಾಡ್ರಿ. 1715 1717 ಅಂತ.